ನಗರದಲ್ಲಿ ನಮ್ಮ ಸುರೇಶ್ ಕುಮಾರ್ ಅವರ ಮನೆಗೆ ಹೋದ್ರೆ ಯಾರಿಗೂ ಒಂದು ಲೋಟ ನೀರು ಕೊಡಲ್ಲ, ಒಂದು ಕಾಫಿನೂ ಕೊಡಲ್ಲ. ಅವ್ರ ಆನೆಸ್ಟ್ ಅಂತ ಹೇಳ್ಕೊಂಡು ಏನು ಕೆಲಸ ಆಗಿದೆಯೋ ಗೊತ್ತಿಲ್ಲ ನನಗೆ. ಈ ಕಾಂಗ್ರೆಸ್ನಲ್ಲಿ 4 ಸಾರಿ ಇಲ್ಲಿ ಲೇಡೀಸ್ ಕ್ಯಾಂಡಿಡೇಟ್ ಹಾಕಿ ಅವ್ನಿಗೆ ಅನುಕೂಲ ಆಯ್ತು, ಆದರೆ ಇವನು ಮಾಡೋದು ಇಲ್ಲ, ಅವ್ರು ಕೊಡೋದು ಇಲ್ಲ. ಈ ಸ್ಥಿತಿಯಲ್ಲಿ ದೇಶ ನಡೀತಾ ಇದೆ, ದೇವರೇ ಕಾಪಾಡ್ಕೋಬೇಕು. ಮನಮೋಹನ್ ಸಿಂಗ್ ಈಗ ಸರ್ಕಾರ ಬಿಟ್ಟಾಗ ಡೆಲ್ಲಿಲಿ 50 ಲಕ್ಷ ಕೋಟಿ ಸಾಲ ಆಯ್ತು. 50 ಲಕ್ಷ ಕೋಟಿ ಸಾಲ 70 ವರ್ಷ ಮಾಡಿರೋದು. ಇವತ್ತು ಅದನ್ನು ಮಾರಿದ್ರೇನೆ ಅದಕ್ಕೆ 4 ಲಕ್ಷ ದುಡ್ಡು ಬರ್ತದೆ. ಈಗ ಬಂದಿರೋರು ಈ 7 ವರ್ಷದಲ್ಲಿ 100 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಯಾವುದು ಹಾಕಿದ್ದಾರೆ ಅಂತಲೇ ನಮ್ಗೆ ಗೊತ್ತಿಲ್ಲ. ಇವಾಗ ಅಲ್ಲೊಂದು ಫಿಗರ್ ಇಲ್ಲೊಂದು ಫಿಗರ್ ಹಾಕಿ ಜನಗಳಿಗೆ 17 ಲಕ್ಷ ಕೋಟಿ ಸಾಲ ಏನಕ್ಕೆ ಅಂದರೆ 11 ಲಕ್ಷ ಕೋಟಿ ಬಡ್ಡಿ ಕಟ್ಟಬೇಕು. ರಾಜ್ಯದ ಮಟ್ಟದಲ್ಲಿ ಒಳ್ಳೆ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಬೇಕು. ಕೆಂಗಲ್ ಹನುಮಂತಯ್ಯನವರು 1,000 ರೂಪಾಯಿ ಕೊಡೋರು ನಮಗೊಂದು ವಾರ್ಡ್ ಎಲೆಕ್ಷನ್, ಅದರಲ್ಲೇ ಒಂದು ವಾರ್ಡ್ ಎಲೆಕ್ಷನ್ ಮಾಡ್ತಾರೆ, ನಮ್ದು 1,000 ರೂಪಾಯಿ ಕಟ್ತಾರೆ. ಅಲ್ಲಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. 15,000 ರೂಪಾಯಿ ಕೊಡೋರು ಎಮ್ ಎಲ್ ಎಗೆ, 25,000 28,000 ಓಟ್ ತೊಗೊಂಡು. ಈ ಮನೆ ಆಳೋ ರಾಜಕೀಯ, ಯಾರೂ ಸೋಷಿಯಲ್ ವರ್ಕ್ ಮಾಡೋರು, ಬಡವ್ರಿಗೆ ಕೆಲಸ ಮಾಡೋರು, ಈ ಪಬ್ಲಿಕ್ಗೋಸ್ಕರ ದುಡಿಯೋರು ಎಲೆಕ್ಷನ್ನ ಇಲ್ಲ. ಏನು ವ್ಯತ್ಯಾಸ? ಇದು ಬಿಸ್ನೆಸ್ ಸರ್, ಇದು ರಾಜಕೀಯ ಅಲ್ಲ. ಇವಾಗ ಇಲ್ಲ ಸರ್, ಬರೀ ದುಡ್ಡು ದುಡ್ಡು ದುಡ್ಡು, ಜಾತಿ ಜಾತಿ ಒಂದು ಕಡೆ ದುಡ್ಡು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಿದೀವಿ. ನಾವು ಈಗ ರಾಮಂದ್ರ ವಾರ್ಡ್ ನಲ್ಲಿ ಇದೀವಿ, ಬನ್ನಿ ಮಾತಾಡ್ಸೋಣ ಸರ್. ನಮಸ್ತೆ, ನನ್ನ ಹೆಸರು ಲಕ್ಕಣ್ಣ ಅಂತ, ಎಕ್ಸ್ ಮೇಯರ್ ಬೆಂಗಳೂರು. ಎಸ್ ಸರ್, ನಾವು ಬೆಳಗ್ಗೆಯಿಂದ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದೀವಿ, ಸರ್ವೆ ಮಾಡ್ತಾ ಇದ್ದೀವಿ, ಜನರನ್ನು ಕೇಳ್ತಾ ಇದ್ದೀವಿ. ಸೊ ಜನರ ಅಭಿಪ್ರಾಯ ಒಂದು ರೀತಿ ಇದ್ದರೆ, ನೀವು ಎಕ್ಸ್ ಮೇಯರ್ ಆಗಿದ್ದವರು, ನಿಮಗೆ ಗೊತ್ತಿದೆ ನಾಡಿ ಮಿಡಿತ ಏನು, ಜನರದ್ದು ರಾಜಕೀಯ ಚೆನ್ನಾಗೇ ಗೊತ್ತಿದೆ. ಸೊ ನೀವು ಹೇಳಿ ಸರ್, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಏನಾಗಿದೆ? ನೋಡಿ ಸರ್, ನಾಡಿ ಮಿಡಿತ ಹೇಳಬೇಕೋ ಇಲ್ಲ ಜನಗಳ ಅಭಿಪ್ರಾಯ ಹೇಳಬೇಕೋ, ಫ್ಯಾಕ್ಟ್ ಹೇಳಬೇಕೋ, ನನಗೂ ಗೊತ್ತಾಗ್ತಾ ಇಲ್ಲ. ಮನಮೋಹನ್ ಸಿಂಗ್ ಈಗ ಸರ್ಕಾರ ಬಿಟ್ಟಾಗ ಡೆಲ್ಲಿಲಿ 50 ಲಕ್ಷ ಕೋಟಿ ಸಾಲ ಇತ್ತು. 50 ಲಕ್ಷ ಕೋಟಿ ಸಾಲ 70 ವರ್ಷ ಮಾಡಿರೋದವರು, ಎಷ್ಟು ವರ್ಷ? 70 ಇಯರ್ಸ್. 70 ವರ್ಷದಲ್ಲಿ ಎಚ್ ಎಲ್ಲು, ಎಚ್ ಎಮ್ ಟಿ, ಬಿ ಎಲ್ಲು ಇಂಥ ಫ್ಯಾಕ್ಟ್ರಿಗಳು ದೇಶದಲ್ಲೆಲ್ಲ ಮಾಡಿದರು. 1,000,000 ಜನಕ್ಕೆ ಕೆಲಸ ಕೊಟ್ಟಿದ್ರು. ಇವತ್ತವೆಲ್ಲ ಬಾಗಿಲು. ಇವತ್ತು ಅದನ್ನು ಮಾರಿದ್ರೇ ಅದಕ್ಕೆ 4 ಲಕ್ಷ ದುಡ್ಡು ಬರ್ತದೆ. ಈಗ ಬಂದಿರೋರು ಈ 7 ವರ್ಷದಲ್ಲಿ 100 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಎಷ್ಟು ಯಾವುದು ಹಾಕಿದ್ದಾರೆ ಅಂತಲೇ ನಮ್ಗೆ ಗೊತ್ತಿಲ್ಲ. ಯಾವ್ದಕ್ಕೆ ಇನ್ವೆಸ್ಟ್ ಮಾಡೋರು ಅಂತಾರೂ ನಮ್ಗೆ ಗೊತ್ತಾಗ್ಬಿಟ್ರೆ ಅವಾಗ ಸಂತೋಷ ಪಡ್ಬೋದು. ಈಗ ರಾಜ್ಯದಲ್ಲಿ BJP ಸರ್ಕಾರ ಇದೆ, BJP ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಷ್ಟು ಸಾಲ ಮಾಡಿ ಇವತ್ತು ಬಡ್ಜೆಟ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್. ಆ ಬಡ್ಜೆಟೇ 17 ಲಕ್ಷ ಕೋಟಿ ಡಿಫಿಸಿಟ್. ಇವಾಗ ಮೊದಲೆಲ್ಲ ಎಷ್ಟು ಆದಾಯ ಬರ್ತಾಯಿತ್ತು ವರ್ಷಕ್ಕೆ, ಎಷ್ಟು ನಷ್ಟ ಆಯ್ತಿತ್ತು ಹಾಕೋರು. ಇವಾಗ ಅಲ್ಲೊಂದು ಫಿಗರ್ ಇಲ್ಲೊಂದು ಫಿಗರ್ ಹಾಕಿ ಜನಗಳಿಗೆ 17 ಲಕ್ಷ ಕೋಟಿ ಸಾಲ ಏನಕ್ಕೆ ಅಂದರೆ 11 ಲಕ್ಷ ಕೋಟಿ ಬಡ್ಡಿ ಕಟ್ಟಬೇಕು. ಇನ್ನು 6 ಲಕ್ಷ ಕೋಟಿ ಸ್ಟೇಟ್ಗಳಿಗೆ ಅನುದಾನ ಅದು ಇದು ಬ್ಯಾಲೆನ್ಸ್ ಕೊಡಬೇಕಲ್ಲ, ಅದು ಕೊಡಬೇಕು. ಇದನ್ನಿಟ್ಕೊಂಡು ಏನು ಅಭಿವೃದ್ಧಿ ಮಾಡ್ಬೋದು? ನೀವು ಎಲ್ಲ ಬುದ್ಧಿವಂತರು, ಯಾಕೆಂದ್ರೆ ಮೀಡಿಯಾದವರು, ನೀವೇ ಹೇಳ್ಬೋದು, ನಾನು ಹೇಳಬೇಕಾಗಿಲ್ಲ. ಇಲ್ಲಿ 2 ಲಕ್ಷ ಕೋಟಿ ಇತ್ತು ಸಾಲ, ಈಗ 5 ಲಕ್ಷ ಕೋಟಿ ಚಿಲ್ಲರೆ ಆಗಿದೆ ಸಾಲ. ಇದಕ್ಕೆ ಬಡ್ಡಿ ಇವು ದಿನ ಅನೌನ್ಸ್ಮೆಂಟ್ ಮಾಡ್ತಾ ಇದೆ ಎಲೆಕ್ಷನ್ ಅನೌನ್ಸ್. ಅದರಿಂದ ಎಲೆಕ್ಷನ್ ಟ್ರೆಂಡ್ ಒಂದು ಸ್ಟಾರ್ಟ್ ಆಗ್ತದೆ. ಎಲ್ಲ 3 ಪಾರ್ಟಿದು ಕ್ಯಾಂಡಿಡೇಟ್ ಅನೌನ್ಸ್ ಆದಮೇಲೆ ನಿಮಗೆ ಒಂದು ಪೂರ್ತಿ ಚಿತ್ರ ಬರ್ತದೆ. ಅಲ್ಲಿವರೆಗೂ ನಿಮ್ಗೆ ಹಿಂಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಇದನ್ನೇನು ನೀವು ಇವಾಗ ಇಲ್ಲಿ ರಾಜಾಜಿನಗರದ ಕೇಳ್ತಾ ಇದ್ದೀರಾ? ರಾಜಾಜಿನಗರದಲ್ಲೇ ನಮ್ಮ ಸುರೇಶ್ ಕುಮಾರ್ ಅವ್ರ ಮನೆಗೆ ಹೋದ್ರೆ ಯಾರಿಗೂ ಒಂದು ಲೋಟ ನೀರು ಕೊಡಲ್ಲ, ಒಂದು ಕಾಫಿನೂ ಕೊಡಲ್ಲ. ಅವ್ರು ಆನೆಸ್ಟ್ ಅಂತ ಹೇಳ್ಕೊಂತಾರೆ. ಅದೇನು ಕೆಲಸ ಆಗಿದೆಯೋ ಗೊತ್ತಿಲ್ಲ ನನಗೆ. ಇಲ್ಲಿ ಕಾಂಗ್ರೆಸ್ನಲ್ಲಿ 4 ಸಾರಿ ಇಲ್ಲಿ ಲೇಡೀಸ್ ಕ್ಯಾಂಡಿಡೇಟ್ ಹಾಕಿ ಅವ್ರಿಗೆ ಅನುಕೂಲ ಆಯ್ತು ಅಷ್ಟೇ. 2 ಸಾರಿ ಮಂಜುಳಾ ನಾಯ್ಡು, 1-2 ಸಾರಿ ಪದ್ಮಾವತಿ, ಇದು ಅವ್ರಿಗೆ ಬೆನಿಫಿಟ್ಟು. ಆಗ್ತಾ ಕ್ಯಾಂಡಿಡೇಟ್ ಆದಮೇಲೆ ಇಲ್ಲಿ ಡಿಸೈಡ್ ಆಯಿತು. ಹಾಗಾದರೆ ಈಗ ಸ್ಥಳೀಯವಾಗಿ ರಾಜ್ಯದ ರಾಷ್ಟ್ರದ ಬಿಟ್ಟರೂ ಸ್ಥಳೀಯವಾಗಿ ಸುರೇಶ್ ಕುಮಾರ್ ಅವರು, ಯಾಕಂದ್ರೆ ನೀವು ಕ್ಷೇತ್ರ ನೋಡಿದ್ದೀರಾ, ಈ ಕ್ಷೇತ್ರದ ನಿವಾಸಿಗಳು, ನೀವು ಹೇಳಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಕ್ಷೇತ್ರ ಅಭಿವೃದ್ಧಿ ಅಂತಂದರೆ ಈಗ
ಸಾವಿರ ಕೋಟಿ ತಂದರೆ ಅನುದಾನ ಫುಲ್ 100% ಬಿಸ್ನೆಸ್ ಥರ ಆಗ್ಬಿಟ್ಟು. ಆದರೆ ಇವನು ಮಾಡೋದು ಇಲ್ಲ, ಅವ್ರು ಕೊಡೋದು ಇಲ್ಲ. ಇದೊಂದು ಪಾರ್ಕು, ಇದು ಮೈದಾನ ನಡೀತಾ ಇದೆ ಅಷ್ಟೇ. ಆ ಕೆಲಸಕ್ಕೆ ಅವನು ಹೋಗಲ್ಲ, ಅವರು ಕೊಡಲ್ಲ. ಅವ್ರದ್ದೇ ಸರ್ಕಾರ ಇದೆಯಲ್ಲ ಸರ್, ಅನುದಾನ ಥರ ಕೀಸೆ ಇದ್ರೆ ಸರ್ಕಾರ ಅವ್ರದ್ದೇ ಇರ್ಬೋದು. ಆದರೆ ಅಲ್ಲ ಅಲ್ಲ ಅಲ್ಲ, ಬದ್ಧತೆ ಎಲ್ಲ ಏನಿಲ್ಲ. ವ್ಯವಹಾರ ಎಮ್ ಎಲ್ ಎ ಆಗಿ ತಗೊಂಡ್ರು 200 ಕೋಟಿ 300 ಕೋಟಿ ಹಾಕಾರೆ ಅದಕ್ಕೆ ವ್ಯವಹಾರ ಇದೆ. ಇಲ್ಲಿದ್ರೆ ಇಲ್ಲ. ಈ ಸ್ಥಿತಿ ದೇಶ ನಡೀತಾ ಇದೆ, ದೇವರೇ ಕಾಪಾಡ್ಕೋಬೇಕು. ಇನ್ನು ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ರೆ, ಕಾಂಗ್ರೆಸ್ನಿಂದ ಮಂಜುನಾಯ್ಡು ಅವ್ರು 2 ಸರಿ ನಿಂತರು, ಪದ್ಮಾವತಿ ಅವ್ರು ನಿಂತರು. ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಉದ್ದ ಇದೆ. ಸೊ ಯಾರು ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ನಿಂದ ಗೆಲ್ತಾರೆ, ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇಲ್ಲಿ ಇವಾಗ ಇರೋದು ಪುಟ್ಟರಾಜ್ ಕೊಟ್ಟರೆ ಗೆಲ್ತಾನೆ. ಅವನಿಗೆ ಒಕ್ಕಲಿಗ ಕಮ್ಯುನಿಟಿ, ಲಿಂಗಾಯತ್ ಕಮ್ಯುನಿಟಿ, ಬ್ಯಾಕ್ವರ್ಡ್ ಕ್ಲಾಸು ಎಲ್ಲರೂ ಸಪೋರ್ಟ್ ಇದೆ ಅವನಿಗೆ. ಅವನು ಕೊಟ್ಟರೆ ಗೆಲ್ತಾರೆ. ಅದು ಬಿಟ್ಟು ಬೇರೆ ಕಡೆಯಿಂದ ಯಾರನ್ನ ತೊಗೊಂಬಂದು ಹಾಕರೆ. ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಅನ್ನೋದು ಇರುತ್ತಲ್ಲ, ಯಾಕಂತ ಹೇಳಿದ್ರೆ ಪದ್ಮಾವತಿ ಅವರು ಸೇಮ್ ರೇಸ್ನಲ್ಲಿದ್ದಾರೆ, ಜೊತೆಗೆ ರಘುವೀರ್ ಗೌಡ ಅವರು ಇದ್ದಾರೆ, ಪುಟ್ಟರಾಜ್ ಅವರು ಇದ್ದಾರೆ, ಮಂಜುನಾಥ್ನವರು ಇದ್ದಾರೆ. ಸೊ ಯಾರಿಗೆ ಆಗೋದಿಲ್ಲ ಸರ್? ಇವಾಗ ಇರೋದೇ ಪುಟ್ಟರಾಜು. ಮೊನ್ನೆವರೆಗೂ ಏನೋ ಆ ಪುಟ್ಟಣ್ಣಯ್ಯ ಅಂತ ಬೇರೆ ಇತ್ತು, ಪುಟ್ಟಣ್ಣ ಅಂತ, ಅದು ಇದ್ದಂಗಿಲ್ಲ, ನೋಡಬೇಕು. ಜೆ ಡಿ ಎಸ್ ನಿಂದ ಕೂಡ ಅಭ್ಯರ್ಥಿ ಹಾಕಿದ್ದಾರೆ, ಗಂಗಾಧರ್ ಮೂರ್ತಿ. ಇಲ್ಲ ಅದೆಲ್ಲ ಏನಾಗೋದಿಲ್ಲ, ಇಲ್ಲಿ ರಾಜನಗರದಲ್ಲಿ ಏನಿಲ್ಲ, ಏನು ವರ್ಕ್ ಮಾಡಿಲ್ಲ ಮೊದಲಿಂದ, ಕೇಡರ್ ಬೆಳೆಸಿಲ್ಲ, ಏನಾಗಿಲ್ಲ, ದಡ ಎಲ್ಲ ಏನಿಲ್ಲ. ಅಲ್ಲ ಜನ ಈಗ ಬಿ ಜೆ ಪಿ ಕಾಂಗ್ರೆಸ್ನ ನೋಡಿ ಈ ಬಾರಿ ಜೆ ಡಿ ಎಸ್ಗೆ ಅವಕಾಶ ಕೊಡ್ತಾರೆ ಅಂತ ಅವ್ರು ಹೇಳ್ತಾವ್ರು. ಅಲ್ಲ ಅಲ್ಲ, ಜೆ ಡಿ ಎಸ್ಗೆ ಅವಕಾಶ ಅಂದರೆ ಅವ್ರು ಹೇಳೋದು, ಇಬ್ಬರಿಗೂ ಶಾರ್ಟೇಜ್ ಬರ್ತದೆ, ಯಾರ ಕಡೆ ಒಂದು ಕಡೆ ಸೇರ್ಕೋತೀವಿ, ಆವಾಗ ನಮಗೆ ಅಧಿಕಾರ ಬರ್ತದೆ ಅಂತ ಅವ್ರು ಹೇಳೋದು. ಅಷ್ಟೇ, ಅದು ಆಗ್ತಾರ ಆಗಂಗೆ ಕಾಣಲ್ಲ. ಈ ಸರಿ ಫೈಟಿಂಗ್ ಜೋರಾಗಿ ನಡೀತದೆ. ಯಾವ್ಯಾವ ಪಕ್ಷಕ್ಕೆ ಫೈಟಿಂಗ್? ಕಾಂಗ್ರೆಸ್ ಬಿ ಜೆ ಪಿನೇ ಫೈಟಿಂಗ್, ಬೇರೆ ಯಾವ ಪಾರ್ಟಿ ಬರ್ತೀವಿ? ಇನ್ನು ಗೋವಿಂದರಾಜ್ ನಗರ ಕ್ಷೇತ್ರದ ಶಾಸಕರು ವಿ ಸೋಮಣ್ಣ ಅವರು, ಅವರ ಹೆಸರು ಈ ಕ್ಷೇತ್ರಕ್ಕೆ ಕೇಳ ಬರ್ತಾ ಇದೆ. ಇಲ್ಲ ಸರ್, ಅದು ಅವರು ಇದೆಲ್ಲ ಹೂವಪ್ಪ ಅವೆಲ್ಲ, ಅವರು 2 ಸೀಟ್ ಕೇಳ್ತಾ ಇದ್ದಾರೆ ಅಂತ ಅಲ್ಲಿ ಬಿ ಜೆ ಪಿಲಿ, ಅವ್ರಿಗೊಂದು ಅವ್ರ ಮಗನಿಗೊಂದು, ಅದು ಬಾರ್ಗೇನ್ ನಡೀತಾ ಇದೆ. ಆದ್ರಿಂದ ಇಲ್ಲಿಗೂ ಸುಮ್ಮನೆ ತೇರಿಸ್ತಾ ಇವೆಲ್ಲ, ಇವೆಲ್ಲ ಇನ್ನೂ ಯಾವ ಕನ್ಫರ್ಮ್ ಇಲ್ಲ ಅವೆಲ್ಲ. ಅಲ್ಲ ಈಗ ಆ ವಿಷಯಕ್ಕೆ ಬಂದ 2 ಸೀಟ್ ಕೇಳ್ತಾ ಇರೋದು, ಒಂದು ಗೋವಿಂದರಾಜ್ ನಗರ ಫಿಕ್ಸು, ಅದನ್ನು ಅವ್ರ ಮಗನ ಕೊಟ್ಟು, ಒಂದು ವೇಳೆ ಈ ಕಡೆಗೆ ಏನಾದರೂ ಅವ್ರು ಬಂದರೆ ನೀವು? ಇಲ್ಲ, ಈ ನರೇಂದ್ರ ಬಾಬುನು ಕೇಳ್ತಾ ಇದ್ದಾರೆ ಇಲ್ಲಿ ಬಿ ಜೆ ಪಿ. ನರೇಂದ್ರ ಬಾಬು ಕೂಡ ಆಸ್ಪರಿಟೆ, ಅವ್ರು ಮೊದಲು ಇಲ್ಲಿ ಗೆದ್ದಿದ್ರು ಸರ್. ಅದರಿಂದ 2 ಸೀಟ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಒಂದು ವೇಳೆ ಸೋಮಣ್ಣ ಬಂದರೆ ಇಲ್ಲಿಗೆಲ್ಲ ಚಾನ್ಸ್ ಇದೆಯಾ ಸರ್? ಬಂದರೆ ಯಾರು ಬಂದ್ರೂ ಏನು ಸಲೀಸ್ ಅಂತೂ ಇಲ್ಲ, ಫೈಟಿಂಗ್ ಇರ್ತದೆ. ಅಲ್ಲ ಈಗ ಒಂದು ವೇಳೆ ಬಿ ಜೆ ಪಿ ಇವರು ಸುರೇಶ್ ಕುಮಾರ್ ಅವರು ಬಿ ಜೆ ಪಿ, ಸೋಮಣ್ಣ ಇವಾಗ ನೀವು ನಾನು ಫೈಟಿಂಗ್ ಬಿದ್ದರೆ ಹೆಂಗಿರ್ತದೆ? ಆ ಕ್ಯಾಂಡಿಡೇಟ್ ಆದಾಗ ಇವನು ಸರಿಯಾಗಿ ದೊಡ್ಡ ಪರವಾಗಿಲ್ವೋ ಅವ್ರು ಸರಿಯಾಗಿಲ್ಲ ಗೊತ್ತು ಹೇಳ್ಬೋದು. ಕ್ಯಾಂಡಿಡೇಟ್ ಆಗಿದೆ ನಾವು ಯಾರು ಅಂತ ಹೇಳೋದು? ಹಾಗಾದರೆ ಲಿಸ್ಟ್ ಅನೌನ್ಸ್ ಆಗಬೇಕು, ಅವಾಗ ಕರೆಕ್ಟಾಗಿ ಹೇಳ್ತೀವಿ. ನೀವು ಬೇಕಾದ್ರೆ ಬೆಂಗಳೂರದೆಲ್ಲ ಹೇಳ್ತೀನಿ ಬನ್ನಿ. ಬಿ ಜೆ ಪಿಯಿಂದ ಆಲ್ಮೋಸ್ಟ್ ಸುರೇಶ್ ಕುಮಾರ್ ಅವ್ರಿಗೆ ಕೊಡಬಹುದು ಅನ್ನೋ? ಇಲ್ಲ, ಇನ್ನು ನಂಬಿಕೆ ಇಲ್ಲ. ಅದು ಇತ್ತು, ನಾನು ಕೇಳಿದೆ, ನನಗೆ ಫ್ರೆಂಡ್, ನಾನು ಮೇಯರ್ ಇದ್ದಾಗ ಅವ್ರ ಕಾರ್ಪೊರೇಟ್ರೆ ಕೇಳಿದೆ, ನನಗೆ ಕನ್ಫರ್ಮ್ ಆಗಿದೆ ಅಂತಂದರು. ಆಮೇಲೆ ನೋಡಿದ್ರೆ ಇನ್ನು ಇಲ್ಲ ಅಂತಾರೆ. ಇನ್ನು ರಾಜ್ಯದ ಮಟ್ಟಕ್ಕೆ ಬಗ್ಗೆ ಮಾತಾಡೋದಾದರೆ, ರಾಜ್ಯದ ಮಟ್ಟದಲ್ಲಿ ಒಳ್ಳೆ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಬೇಕು. ಅಭ್ಯರ್ಥಿಗಳು ಘೋಷಣೆ ಆಗಿದ್ದಾರೆ ಸಿ ಎಂ ಕ್ಯಾಂಡಿಡೇಟ್ದು ಅಂತ. ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು, ಬಿ ಜೆ ಪಿಯಿಂದ ಆಗಿಲ್ಲ. ಸೊ ಯಾರು ಬರಬೇಕು? ಆಗಿರೋದು ಜೆ ಡಿ ಎಸ್ರಲ್ಲೇ ಕುಮಾರಸ್ವಾಮಿ ಅವ್ರು ಡಿಸೈಡ್ ಆಗಿದೆ. ಯಾಕೆ ಅಂದರೆ ಅಲ್ಲಿ ಶಾರ್ಟೇಜ್ ಆದರೆ ಅವ್ರು ಚೀಫ್ ಮಿನಿಸ್ಟರ್ ಅಂತ ಡಿಸೈಡ್ ಆಗಿದೆ. ಕಾಂಗ್ರೆಸ್ಸಲ್ಲೂ ಇನ್ನೂ ಇಲ್ಲ, ಗೆದ್ದ ಮೇಲೇ ಅವೆಲ್ಲ. ಅಲ್ಲ ಕಾಂಗ್ರೆಸ್ನಿಂದ ಇವಾಗ ಎಕ್ಸ್ ಮೇಯರ್ ನೀವು, ನಿಮಗೆ ಗೊತ್ತಿಲ್ದಿರೋ ವಿಷಯ ಏನಿಲ್ಲ, ಯಾಕಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ರೇಸ್ನಲ್ಲಿರೋದು. ನಾವು 10 ಇಷ್ಟು ವರ್ಷ ಚೀಫ್ ಮಿನಿಸ್ಟರ್ ನೋಡಿದ್ದೀವಿ. ಏನು ಮಾಡ್ತಾರೆ ಗೆದ್ದ ಮೇಲೆ? ಎಮ್ ಎಲ್ ಎಗಳು ಮೀಟಿಂಗ್ ಕರೀತಾರೆ, ಒಂದು ಪಟ್ಟಿ ಮಾಡ್ಕೋತಾರೆ. ಒಂದು ಯಾರಪ್ಪ ಸಿದ್ದರಾಮಯ್ಯ, ಇನ್ನೊಂದು ಯಾರಪ್ಪ ಡಿ ಕೆ, ಇನ್ನೊಂದು ಯಾರೋ, ಹಂಗೆ ಬರೋಲ್ಲ. ಒಬ್ಬರು ಹೇಳ್ತಾರೆ ಡಿ ಕೆ ಅಂತಾರೆ, ಒಬ್ಬರು ಸಿದ್ದರಾಮಯ್ಯ ಅಂತಾರೆ, ಇನ್ನೊಂದು ಏನಪ್ಪ ಹೈಕಮಾಂಡ್ ಅಂತ. ಒಟ್ಟು ಲೆಕ್ಕ ಹಾಕಿದಾಗ ಆ ಒಂದು 50 ಸಿದ್ದರಾಮಯ್ಯ ಬಂದಿರ್ತದೆ, ಒಂದು 30-40 ಡಿ ಕೆ ಬಂದಿರ್ತದೆ, ಹೈಕಮಾಂಡ್ಗೆ 100% ಬಂದಿರ್ತದೆ ಎಲ್ಲ ಪಾರ್ಟಿಲ್ನ. ಆವಾಗ ಏನಂತ, ಮೆಜಾರಿಟಿ ಒಪಿನಿಯನ್ನು ಹೈಕಮಾಂಡಿಗೆ ಬಂದಿದೆ ಅಂತ. ಅವ್ರೇನು ಡಿಸೈಡ್ ಮಾಡ್ತಾರಲ್ಲ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದೇ ಅದೇ ಆಗೋದು. ಇಲ್ಲೂ ಅಷ್ಟೇ, ಬಿ ಜೆ ಪಿಲೂ ಅಷ್ಟೇ, ಎಲ್ಲೂ ಅಷ್ಟೇ. ಡಿಸೈಡ್ ಆಗಿರೋದು ಅಂದರೆ
ಕುಮಾರಸ್ವಾಮಿ ಒಂದೇ. ಹಾಗಾದ್ರೆ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಇದರಲ್ಲಿ ಇಲ್ಲ? ವೈಯಕ್ತಿಕ ಅಭಿಪ್ರಾಯ ಏನ್ ಹೇಳೋದು, ಹೈಕಮಾಂಡ್ ಯಾರನ್ನ ಡಿಸೈಡ್ ಮಾಡಿ ನಮ್ದೊಂದು ಇಷ್ಟ ಅಂತ ಇರ್ತಾರೆ, ನಮ್ದೊಂದು ವೈಯಕ್ತಿಕ ಮಾತ್ರ ಹೇಳ್ತೀನಿ. ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಕೆಂಗಲ್ ಹನುಮಂತಯ್ಯನವ್ರು 1,000 ರೂಪಾಯಿ ಕೊಡೋರು ನಮ್ಗೊಂದು ವಾರ್ಡ್ ಎಲೆಕ್ಷನ್, ಅದರಲ್ಲೇ ಒಂದು ವಾರ್ಡ್ ಎಲೆಕ್ಷನ್ ಮಾಡ್ತಾ ಇದ್ದ, ನಮ್ದೊಂದು 1,000 ರೂಪಾಯಿ ಖರ್ಚಾಗೋದು. ಅಲ್ಲಿಂದ ನಾನು ನೋಡ್ಕೊಂಬಂದಿದ್ದೀನಿ. 15,000 ರೂಪಾಯಿ ಕೊಡೋರು ಎಮ್ ಎಲ್ ಎಗೆ, 25,000 28,000 ಓಟ್ ತೊಗೊಂಡಿದ್ದೀನಿ. ಎಷ್ಟಕ್ಕೆ? 15,000 ರೂಪಾಯಿ ಒಂದು ಎಮ್ ಎಲ್ ಎಗೆ. ಇವತ್ತಿನ ದಿವಸ ಈ ಮನೆ ಆಳೋ ರಾಜಕೀಯ, ಯಾರೂ ಸೋಷಿಯಲ್ ವರ್ಕ್ ಮಾಡೋರು, ಬಡವ್ರ ಕೆಲಸ ಮಾಡೋರು, ಈ ಪಬ್ಲಿಕ್ಕೋಸ್ಕರ ದುಡಿಯೋರು ಎಲೆಕ್ಷನ್ನ ಇಲ್ಲ. ಈವನ್ ಪಂಚಾಯತಿ ಎಲೆಕ್ಷನ್ನು ಇಲ್ಲ, ಜಿಲ್ಲಾ ಪರಿಷತ್ತು ಇಲ್ಲ, ಯಾವುದೂ ಇಲ್ಲ. ಇದು ಎಲ್ಲಿಗೋಗಿ ಮುಟ್ಲತ್ತೋ ಆ ದೇವರಿಗೆ ಗೊತ್ತು, ಆ ದೇವರೇ ತೀರ್ಮಾನ. ಸರ್, ಈಗ ನೀವು ನೋಡಿರುವಂತಹ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ? ಇದು ಬಿಸ್ನೆಸ್ ಸರ್, ಇದು ರಾಜಕೀಯ ಅಲ್ಲ. ಆವಾಗ ರಾಜಕೀಯ ವ್ಯಕ್ತಿ, ನೀವು ಕೆಲಸ ಮಾಡ್ತೀರಾ ಚೀಫ್ ಮಿನಿಸ್ಟರ್ ಒಳ್ಳೆಯವರ ಓಟ ಹಾಕು, ಪ್ರೈಮ್ ಮಿನಿಸ್ಟರ್ ಒಳ್ಳೆಯವರ ಓಟ ಹಾಕು. ಇವಾಗ ಇಲ್ಲ ಸರ್, ಬರೀ ದುಡ್ಡು ದುಡ್ಡು ದುಡ್ಡು, ಜಾತಿ ಜಾತಿ ಒಂದು ಕಡೆ ದುಡ್ಡು, ಇದು ಇಟ್ಕೊಂಡು ಎಲ್ಲ ಯಾರೂ ಮಾಮೂಲಿ ಮನುಷ್ಯ ಸೋಷಿಯಲ್ ವರ್ಕ್ ಮಾಡಿ ಮೇಲೆ ಬರೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಈಗ ರಾಜಾಜಿನಗರ ಜನ ಪಕ್ಷ ನೋಡೋಟಾಗ್ತಾರ, ವ್ಯಕ್ತಿ ನೋಡೋಟಾಗ್ತಿದ್ದಾರೆ, ಎರಡೂ ಇದೆ ಸರ್, ಎರಡೂ ಇರ್ತದೆ. ಬರೇ ಪಕ್ಷ ಎಲ್ಲ ಬರೇ ವ್ಯಕ್ತಿನೂ ಅಲ್ಲ, ಎರಡೂ ಇದೆ, ಎರಡೂ ಇದೆ, ಎರಡೂ ಜೊತೆಗೆ ಇದು ಇದೆ, ಮೂರೂ ಇದೆ ಅದರಲ್ಲ.